Yeah.
ಮರಣವನ್ನುವುದು ನಿಶ್ಚಿತವಾದದ್ದು, ಇದರ ಮಧ್ಯದ ಬದುಕು ಅನಿಶ್ಚಿತವಾದದ್ದು, ಇದರ ಯಥಾರ್ಥವಾದ ಅನುಭವವಾದ್ದರಿಂದ ಜೀವನವನ್ನು ದೃಢಗೊಳಿಸುವುದಕ್ಕಾಗಿ ನಾನಾ ಯತ್ನಗಳಲ್ಲಿ ನಾವು ಕೈತೊಡಗಿಸಿಕೊಂಡವರು. ಆದರೂ ಕೊನೆಗೂ ಅಭದ್ರವೇ ಆಯಿತೋ ಏನು ಅನ್ನಿಸುವುದಕ್ಕೆ ತೊಡಗಿತು. ಯಾಕೆ ಹಾಗೆ? ವಿಪತ್ತು ಕಾಲ ಸಮಾಪನ್ನವಾದಾಗ ಬುದ್ಧಿಯು ವಿಪರ್ಯಯವಾಗಿ ಹೋಗ್ತದೆ ಅಂತ ಒಂದು ಮಾತಿದೆ. ಯಾವನಿಗೆ ಅಪತ್ತಡಿಸ್ತದೆ ಅವನಿಗೆ ನಡೆಯುವಾಗ ಬಿದ್ದು ಕಾಲು ಮುರಿಯಬೇಕು ಅಂತ ಇಲ್ಲ. ಯಾವನೊಬ್ಬ ಎತ್ತು ಬಂದು ಬಡಿಗೆ ಹಿಡಿದು ಹೊಡಿಬೇಕು ಅಂತ ಇಲ್ಲ. ಅವನ ಬುದ್ಧಿಯನ್ನೇ ಭಗವಂತ ಬದಲಿಸಿ ಬಿಡ್ತಾನೆ. ನಮಗೂ ಆಯ್ತೇ ಇದು. ಈ ತನಕ ದಾನವರಾದರೇನು ಲೋಕದ ಮಾನವರಿಗೂ ಆದರ್ಶವಾಗಬಲ್ಲ ಬದುಕನ್ನು ನೀನು ಸಾಗಿಸಿದ. ಹೇಗಿರಬೇಕು ನಾಯಕತ್ವ, ಹೇಗಿರಬೇಕು ಪರದ್ರವ್ಯದ ಕುರಿತಾಗಿ, ಏನಿರಬೇಕು ನಮ್ಮವರ ಕ್ಷೇಮಕ್ಕಾಗಿ, ಪರ ನಾರಿಯರನ್ನು ಎಷ್ಟು ಗೌರವಿಸಬೇಕು ಅನ್ನುವುದಕ್ಕೆಲ್ಲ ಮೇಲ್ಪಂಕ್ತಿ ಆದರ್ಶವಾಗಿ 14 ಲೋಕಗಳಲ್ಲಿ ಪಾರಮ್ಯವನ್ನು ನೀನು ಸಾಧಿಸಿದ. ಅಧಿಕಾರ ಗ್ರಹಣವನ್ನು ಬಲದಿಂದ ನಾವು ಸಾಧಿಸಿರಬಹುದು. ಹಾಗೆ ನೀ ಒಳ್ಳೆಯ ಗುಣಗಳನ್ನೆಲ್ಲ ಯಾವನು ನಮಗೆ ತುಂಬಿ ಇಟ್ಟದ್ದಲ್ಲ, ನಮ್ಮಲ್ಲಿ ಬಲಾತ್ಕಾರದಿಂದ ನಾವು ಕೈವಶ ಮಾಡಿಕೊಂಡದ್ದಲ್ಲ, ಸಹಜ ಸ್ವಭಾವವಾಗಿ ನಮ್ಮಲ್ಲಿ ಈತನಕ ಇದ್ದದ್ದು. ಇಂದೀಗ ಅದೆಲ್ಲ ಬಿಟ್ಟು ಎಲ್ಲಾ ಒಬ್ಬಳು ಹೆಣ್ಣಿದ್ದಾಳೆ ಅನ್ನುವ ವರ್ತಮಾನವನ್ನು ಕೇಳಿದ ಕ್ಷಣ ಆಕೆಯನ್ನು ಕೈ ಹಿಡಿಯುವುದಕ್ಕೆ ನೀನು ಮುಂದಾಗ್ತೀನಿ ಅಂತಾದ್ರೆ ಇದಕ್ಕಿಂತ ದೊಡ್ಡ ಭ್ರಮೆ ಬೇರೆ ಉಂಟು ಜೀವನದಲ್ಲಿ. ಯಾಕೆ ಪ್ರಭು ಹೀಗಾಯ್ತು? ಅಯ್ಯ ರಕ್ತಬೀಜ, ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ತರುಣಿ ಎನ್ನುವ ಕಾರಣಕ್ಕೆ ಆಕೆಯನ್ನು ವಿವಾಹವಾಗುವುದಕ್ಕೆ ನಾನು ಹೊರಟಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಅನುಮಾನಯಾಗಬೇಕು. ಅದು ಗುರುಚಿತ್ತದಲ್ಲಿ ಉಳಿಯುತ್ತದೆ. ಬಾಲಾಪರಾಧ ಶಿಕ್ಷಾ
ಪ್ರಕಾಶವಾದ ಅಪರಾಧವಲ್ಲ ಶಾಸ್ತ್ರದಲ್ಲಿ. ಹಾಗಿದ್ರೆ 12 ವರ್ಷಗಳಿಗಿಂತ ಮೊದಲು ಕೈದಂತಹ ತೀರ್ಮಾನ ಯಾವ ಕಾಲಕ್ಕೂ ಊರ್ಜಿತವಲ್ಲ, ಅದು ಮಕ್ಕಳಾಟಿಗೆ ಅಂತ ತೆಗೆದುಹಾಕಲ್ಪಡ್ತದೆ. ಅಂತಹದರಲ್ಲಿ ಅದನ್ನು ಸ್ಥಾಯಿಯಾಗಿ ಹಿಡಿದಿದ್ದಾಳು ಅಂದ್ರೆ ಅರ್ಥ ಏನು? ಅವಳ ಬಾಲ್ಯವನ್ನೆಲ್ಲ ಆಡಿ ನಮ್ಮ ಬಾಲಿಶತನವನ್ನು ಅಳೆದದ್ದು, ನಾವಿದನ್ನು ಎಷ್ಟು ಒಪ್ಪಿಕೊಡುತ್ತೇವೆ ಅನ್ನುವುದರಿಂದ ನಾವೆಷ್ಟು ಪ್ರೌಢರು ಅನ್ನುವುದನ್ನು ಅಳತೆ ಮಾಡುವುದಕ್ಕೂ ಹೊರಟಿದ್ದಾರೆ. ಎಲ್ಲ ನಮ್ಮನ್ನಳೆಯುವ ತಕ್ಕಡಿ ಹಿಡಿಯುವ ಸಾಮರ್ಥ್ಯ ಇದ್ದವರು ಯಾರು? 14 ಲೋಕಗಳನ್ನು ನಿನ್ನ ಬಾಹುದಂಡದಿಂದ ತುಲಾದಂಡದಂತೆ ಅಲ್ಲಿಯ ಬಲವುಳ್ಳವರನ್ನೆಲ್ಲ ನೀನು ಈಗಾಗಲೇ ತೂಗಿ ನೋಡಿದವು. ನಿನ್ನನ್ನು ತೂಗಿ ನೋಡಬೇಕು ಅಂತಾದ್ರೆ ಯಾರಿಗೂ ಬೇಕು? ಪ್ರಪಂಚದಲ್ಲಿ ಸಕಲರನ್ನು ತೂಗುವ ಒಂದು ಶಕ್ತಿ ಇದೆ, ಅದನ್ನು ಮಾಯಾ ಅನ್ನುವ ಹಾಗೆ ಹೇಳಿದರು. ಮಾತೀತಿ ಮಾಯ, ಲೋಕವನ್ನು ಅಳತೆ ಮಾಡುವುದರಿಂದಲೇ ಅವಳಿಗೆ ಮಾಯೆ ಎಂದು ಹೆಸರು. ಮಾತ್ರ ಅಲ್ಲ, ಯಾ ಮಾತಾ ಸಾ ಮಾಯ ಅನ್ನುವ ಹಾಗೆ ಜ್ಞಾನಿಗಳು ಆ ಶಕ್ತಿಯನ್ನು ಗುರುತಿಸಿ ಯಾವಳು ಸರ್ವಲೋಕಗಳಿಗೂ ತಾಯಿಯೋ ಅವಳೇ ಮಾಯ. ಆದ್ದರಿಂದ ಸರ್ವಲೋಕ ಜನನಿ ಎನ್ನಿಸಿಕೊಂಡ ಆ ಸರ್ವೇಶ್ವರಿ ಸರ್ವ ನಿಯಾಮಕಿ ಅಪ್ರಮೇಯಳಾಗಿ ಅನಾದಿ ಕಾರಣಳಾಗಿ ಆದಿಮಧ್ಯಾಂತರಹಿತಳಾಗಿ ಬೇಕಾದ ಕಾಲದಲ್ಲಿ ತನ್ನನ್ನು ಪ್ರಪಂಚದಲ್ಲಿ ಕಾಣಿಸಿಕೊಡುವ ಅಸದೃಶವಾದಂತಹ ಯೋಗ್ಯತೆಯನ್ನು ಹೊಂದಿದವಳಾಗಿ ಅನುಪಮೆಯಾಗಿರುವ ಹೆಣ್ಣು ದೇವತೆಗಳನ್ನು ಸಂರಕ್ಷಿಸುವ ಉದ್ದೇಶಕ್ಕಾಗಿ ಲೀಲೆಯಿಂದ ತನ್ನನ್ನು ಬೇಕಾದಂತೆ ತೊಡಗಿಸಿಕೊಂಡ ಅನೇಕ ಕಥನಗಳನ್ನು ನಾವು ಕೇಳುತ್ತೇವೆ. ನಮ್ಮ ಸೌಭಾಗ್ಯ ಇರಬೇಕು, ಅಂತಹ ಮರೆಯ ಮಹಾಚೇತನವೊಂದು ನಮ್ಮ ಮುಂಭಾಗದಲ್ಲಿ ಮೋರೆ ತೋರಿಸುವುದಕ್ಕೆ ಬಂದು ನಿಂತಿತಲ್ಲ, ನಿಜವಾಗಿ ಜೀವನದ ಧನ್ಯತೆ. ಸದಮಲ ಋಷಿಗಳು ಸಾವಿರಾರು ವರ್ಷಗಳ ಸಾಧನೆಯಿಂದ ಕಂಡುಕೊಳ್ಳೋಣ ಪ್ರಯತ್ನ ಮಾಡಿದವರಿಗೂ ಆ ದೇವಿಯ ದರ್ಶನ ಆಗುವುದಿಲ್ಲ. ನಮ್ಮ ಕದಂಬ ಕಾಂತಾರಕ್ಕಾದರೂ ಬಂದಿದ್ದಾಳೆ ಅಂತಾದ್ರೆ ಈ ತನಕದ ನಮ್ಮ ಜೀವನದ ನೈತಿಕ ಬಲ ಅಷ್ಟನ್ನು ಸಂಪಾದಿಸಿಕೊಟ್ಟಿದೆ ಅಂತ. ಆದರೆ ಅವಳನ್ನು ಬಯಸಬೇಕಾದದ್ದು ಹೇಗೆ? ಲೋಕದಲ್ಲಿರುವ ಹೆಣ್ಣುಗಳಲ್ಲೆಲ್ಲ ಒಂದೇ ಸಂಬಂಧ, ಹೆತ್ತವಳು ಹೆಣ್ಣು ಹೊತ್ತವಳು ಹೆಣ್ಣು. ಪ್ರಭೋ, ನಮ್ಮ ಸುತ್ತಮುತ್ತ ಹೆಣ್ತನವನ್ನು ನಾವು ಅನೇಕವಲ್ಲಿ ಕಾಣುತ್ತೇವೆ, ಎಲ್ಲವೂ ಒಂದೇ ಆಗುವುದಿಲ್ವಲ್ಲ? ಒಡ ಹುಟ್ಟಿದ ತಂಗಿಯ ಸಂಬಂಧ ಬೇರೆ, ಕೈ ಹಿಡಿದ ಹೆಂಡತಿಯೊಂದಿಗಿನ ಸಂಬಂಧ ಬೇರೆ, ಕಡೆದ ತಾಯಿಯೊಂದಿಗಿನ ಸಂಬಂಧ ಬೇರೆ. ಆದ್ದರಿಂದ ಹೆಣ್ಣು ಅಂದ ಮಾತ್ರಕ್ಕೆ ಕೇವಲ ಭೋಗ್ಯ ವಸ್ತುವನ್ನು ಹಾಗೆ ಕಲ್ಪಿಸಿಕೊಳ್ಳಬೇಕಾದ ಬಗೆಯೇನೂ ಇಲ್ಲ. ಯಾಕೆ ನಮಗೆ ಅದರ ಸುದ್ದಿ ಬೇಡ? ಅವಳು ಸರ್ವೇಶ್ವರಿ, ನಮಗೆ ಅದರ ಸುದ್ದಿಯೇ ಬೇಡ. ಅಯ್ಯ ರಕ್ತಬೀಜ, ಅಂತಹ ಸಾಹಸವಂತರೇ ಅವಳು ಹೌದಾಗಿದ್ರೆ ನಮ್ಮ ಈ ಸೋನಿತಾಪುರದಲ್ಲಿ ಆಕೆ ಶಕ್ತಿಯಲ್ಲಿ ಪ್ರದರ್ಶನ ಮಾಡಿದ್ದಾಳೆ. ಒಳ್ಳೆ ಚಂದದ್ದು ಸಿಕ್ಕಿದ್ರೆ ಬಂದು ಹೇಳಿದ್ದೆ ಹೇಳಿ ಮಲ್ಲ ಚಂದದ್ದು ಸಿಕ್ಕಿದ್ದನ್ನೇ ಬಂದು ಹೇಳಿದ್ದವರು.
ಯಾಕೆ ಸರಿಯಾಗಿ ಆಲೋಚನೆ ಮಾಡುವ ಸಾಮರ್ಥ್ಯ ಇಲ್ಲದೆ ಕಾನನದಲ್ಲಿ ಸಿಕ್ಕಿದವಳು ಅನಾಥಳೆನ್ನುವ ಎಣಿಕೆಯಿಂದ ಲೋಕನಾಥನಾದ ನಿನ್ನೇ ಅನಾಥ ಸ್ಥಿತಿಗೆ ತರುವಂತಹ ನಿರ್ಣಯದಿಂದ ಮುಂದಾದ್ರಲ್ಲ ಚಂಡಮು. ಈಗ ಅನಾಥ ಸ್ಥಿತಿಗೆ ಬರುವಂತಹ ಪರಿಸ್ಥಿತಿ ಇದು. ಹೇಗೂ ಸಾಯುವ ಚಂಡಮುಂಡ ಸ್ವಲ್ಪ ಮೊದಲೇ ಸಾಯಿಸಿದ್ರೆ ನಮಗಾದ ವಿಷಯ ಮಾತ್ರ ಚಂಡಮುಂದರವರೇ ಸ್ವಲ್ಪ ಬೇಗ ಆಗಬೇಕು. ನಮಗೂ ಒಳ್ಳೇದಾಗ್ತಿತ್ತು. ಓಹೋ ಹಾಗೆ ಅದು ಸ್ವಲ್ಪ ನಡಾಯಿತಾಗುವ ಹಾಗೆ ಇಷ್ಟೆಲ್ಲ ಅನರ್ಥ ಆಗುವುದಕ್ಕಿದ್ದೀನಿ. ಸುಗ್ರೀವನನ್ನು ಕಳುಹಿದ್ರೆ ಸಂತಾನದ ಕಾರ್ಯ ಸಾಫಲ್ಯ ಕೊಡಿರಿ. ಏನು ಅವಳನ್ನು ಕೆಣಕಿದ್ರೆ ನಮಗೆ ಗುಡಿಗಾಲ ಮತ್ತೆ ಯಮನ ಮನೆಗೆ ಹೋಗಬೇಕಾದ ಕಾಲ ತಪ್ಪದು. Yeah.
ವಸ್ತು ಸರಿ ಕಾಣಿಸ್ತಿತ್ತು ನಮಗೆ. ಈಗ ಬೆಳಕಿರುವಾಗ ಹೆಣ್ಣು ಕಾಣುವುದಿಲ್ಲ. ಅನ್ಯೋದ್ದೇಶಕ್ಕಾಗಿ ಬಂದ ಚಂಡಮುಂಡರಿಗೆ ತಾನಾಗಿ ಕಣ್ಣಿಗೆ ಕಾಣಿಸಿದಳಂತೆ. ಆಕೆಯನ್ನೊಂದು ಸಲ ನೋಡುವ. ಈ ಬಗೆಯಿಂದಲೇ ಸೇನಾವಾಹಿನಿಯೊಂದಿಗೆ ಬಂದ ನನಗೆ ಬೇಕೆಂದರೂ ಕಾಣ ಸಿಗುವುದಿಲ್ಲ. ಹಾಗಿದ್ರೇನು? ಹೌದೌದೌದೌದು, ದಾನವ ಸಾಮ್ರಾಜ್ಯಕ್ಕೆ ಅವಸಾನವನ್ನು ತರುವ ಉದ್ದೇಶದಿಂದ ಬಂದ ಹೆಣ್ಣೇ ಇರಬೇಕು ಅಲ್ಲ. ನಮ್ಮ ಅವಿವೇಕ ಕಾರಣದಿಂದ ನಮ್ಮ ಸಾಮ್ರಾಜ್ಯ ಸರ್ವನಾಶವಾಗುವುದಕ್ಕೆ ತೊಡಗಿರಬೇಕು. ಇದೆರಡರಲ್ಲಿ ಒಂದು ಯಾವುದನ್ನುವುದನ್ನು ಇನ್ನೂ ಸರಿ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಆಯ್ಕೆ ಆಗಬೇಕೋ? ಹೆಣ್ಣನ್ನು ಮೊದಲು ಕಾಣಬೇಕು, ಆಗ ನಮಗೆ ಅರ್ಥ ಆಗ್ತದೆ. ಅದಕ್ಕಾಗಿಯೇ ಬಂದವಳೇ ಅಲ್ಲ, ನಾವಾಗಿಯೇ ಸಂದವರೇ. ತಿಳಿಬೇಕು ಅಂತಾದ್ರೆ ಆಕೆಯನ್ನು ಕಾಣುವುದೇ ಮುಖ್ಯ. ಅರ ಸುತ್ತ ಇಷ್ಟರ ತನಕ ವಿವೇಕಿಯಾಗಿ ಗುರುತಿಸಲ್ಪಟ್ಟವ ಅವಿವೇಕದ ಪರಮಾವಧಿಯಿಂದ
ತನ್ನನ್ನು ತನ್ನವರನ್ನು ತನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡಿಕೊಂಡ ಅನ್ನುವಂತಹ ಪ್ರಖ್ಯಾತಿ ಸೂರ್ಯ ಚಂದ್ರಾದಿಗಳಿಗೂ ತನಕ ಶಾಶ್ವತವಾಗುವ ಬಗೆಯಿಂದ ತೊಡಗಿಸಿಕೊಂಡನು. ಅದಕ್ಕಾಗಿ ನಮಗೆ ಮರುಕಾಗುವಷ್ಟು, ಆದರೆ ಮಾಡಲೇನು, ನಾವು ಮರೆದಿದ್ರೂ ಯಾವ ಪ್ರಯೋಜನವೂ ಇಲ್ಲ. ಒಡೆಯನಲ್ಲಿ ಅಪ್ಪಡೆಯನ್ನು ಕೈಗೊಂಡು ಇತ್ತ ಕಡೆಗೆ ಬಂದಾಗಿದೆ. ಇನ್ನು ತಿರುಗಿ ಅರಮನೆಯನ್ನು ಸೇರುವ ಕ್ರಮೇ ಇಲ್ಲ. ಹೋಗುವುದಾದ್ರೆ ಇವಳನ್ನು ಮುಂದಿಟ್ಟುಕೊಂಡು ಇವಳ ಹಿಂದಿನಿಂದ ನಾವು ಹೋಗಬೇಕೆ ಹೊರತು ನಾವು ಮುಂದೆ ಹೋಗ್ಲಿಕ್ಕೆ ಅಂತ ಇಲ್ಲ. ಈಗ ನಾವು ಮುಂದೆ ಹೋಗುವುದಾದ್ರೆ ಈಚೆ ಬಗ್ಗೆ ನಮ್ಮ ದಿವ್ಯ ಕಾರ್ಯಕ್ರಮ ಮುಗಿಯುತ್ತೀವ ನಿರ್ಣಯ ಮಾಡಿಯೇ ಬಂದವು. ಆದ್ದರಿಂದ ಆಕೆಯನ್ನು ಕಂಡು ಅಡಿಗೆರಾಗಿ ಆಕೆಯ ಅನುಗ್ರಹವನ್ನು ಸಂಪಾದಿಸುವಲ್ಲಿ ಮೊದಲ ಯತ್ನವನ್ನು ಮಾಡಬೇಕು. ಕೊನೆಗೆ ಈ ತನಕ ಜೀವನದಲ್ಲಿ ನಾವು ಗಳಿಸಿದ ಕರ್ಮ ವಿಪಾಕವೇನಿದೆಯೋ ಅದಕ್ಕನುಗುಣವಾದಂತಹ ಫಲವನ್ನು ಉಣ್ಣುವುದಕ್ಕೆ ಎರಡೂ ಕೈಗಳನ್ನು ತೊಳೆದು ಸಿದ್ಧವಾಗಿ ನಿಲ್ಲಬೇಕು. ಅಷ್ಟೇ ಇದು, ಮುಂದುವರಿಯೋಣ. ಆಕೆಯ ಆ